ಚಿಕ್ಕನಿಂದ ನೋಡಿದ್ಯಾ ನಮ್ಮೆಲ್ಲರಿಗೂ ಅವಳು ತುಂಬಾ ಇಷ್ಟ ಆಗಿದಳೆ ನಿನಗೂ ಅವಳಿಗೆ ಇಷ್ಟ ಅಂತ ಅನ್ಕೊಂಡೆ ನಾವು ಈ ಮದುವೆಗೆ ಒಪ್ಪಿರೋದು ನೋಡು ಹಠ ಮಾಡದೆ ಈ ಮದುವೆಗೆ ಒಪ್ಪು ಎಲ್ಲ ಒಳ್ಳೆದಾಗುತ್ತೆ ಪ್ಲೀಸ್ ನಿಮ್ಮ ಮಾತನ್ನ ನಿಲ್ಲಿಸ್ತೀರಾ ನನಗೆ ಮದುವೆಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಲವಂತ ಮಾಡ್ತಾ ಇದ್ದೀರಾ ಅದ ಹಾಗಲ್ಲ ಕಣೋ ಮಯೂರಿ ಏನ್ ಮಯೂರಿ ಮಯೂರಿನ ನಾನು ಚಿಕ್ಕ ವಯಸ್ಸಿನಿಂದ ನೋಡಿದೀನಿ ನಿಜ ನಾನು ಅವಳು ಒಟ್ಟಿಗೆ ಓದಿದ್ವಿ ಅದು ನಿಜ ಹಾಗಂತ ಮಾತ್ರಕ್ಕೆ ನಾನು ಅವಳನ್ನ ಇಷ್ಟಪಡ್ತೀನಿ ಅಂತ ನೀವು ಹೇಗ ಅನ್ಕೊಂಡ್ರಿ ಮಯೂರಿ ನನ್ನ ಫ್ರೆಂಡ್ ಅಷ್ಟೇ ಫ್ರೆಂಡ್ ಏನಾದರೂ ಮದುವೆ ಆಗ್ತಾರಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಇದ್ರ ಮೇಲೂ ನೀವು ಮದುವೆ ಆಗುವಂತ ಬಲವಂತ ಮಾಡಿದ್ರೆ ಈಗಾಗ್ಲೇ ಸರ್ಪದೋಷ ಇದೆ ಅಂತ ಶಾಸ್ತ್ರಿಗಳು ಹೇಳಿದರಲ್ವಾ ಅದರಿಂದ ಕಂಟಕ ಬರೋದಕ್ಕಿಂತ ಮುಂಚೆನೇ ನಾನೇ ಯಾವುದಾದರೂ ವಿಷದ ಹಾವಿಡ್ಕೊಂಡು ಕಚ್ಚಿಸ್ಕೊಂಡು ಸತ್ತು ಹೋಗ್ತೀನಿ ಅಷ್ಟೇ ಅರ್ಜುನ್ ಮಾತು ಕೇಳಿ ನಿಂಗೆ ಎಷ್ಟು ಬೇಸರ ಆಗಿದೆ ನಮಗೂ ಅಷ್ಟೇ ಬೇಸರ ಆಗಿದೆ ಯೋಚನೆ ಮಾಡಬೇಡ ಇವತ್ತೊಂದಿಸು ಸುಮ್ಮನೆ ಇರು ಇವತ್ತು ಅವನ ಬರ್ತಡೆ ಅವನ ಒತ್ತಾಯ ಮಾಡಬೇಡ ಪಾರ್ಟಿ ಮುಗಿಲಿ ನಾನೇ ಅವನತ್ರ ಮಾತಾಡಿ ಈ ಮದುವೆಗೆ ಒಪ್ಪಿಸ್ತೀನಿ ಸಮಯ ನೋಡಿ ಅವನತ್ರ ಮಾತಾಡಿ ನಾನು ಮದುವೆಗೆ ಒಪ್ಪಿಸ್ತೀನಿ ಸರಿನಾ ಅದು ಹಾಗಲ್ಲ ಅಜ್ಜಿ ಅರ್ಜುನ್ ನಾನು ಬರೀ ಫ್ರೆಂಡ್ ಅಂತ ಅಷ್ಟೇ ಹೇಳ್ತಿದ್ದಾನೆ ಅಂತದ್ರಲ್ಲಿ ನನ್ನ ಮದುವೆ ಆಗಕ್ಕೆ ಒಪ್ಪಕೋತಾನ ಯಾಕೆ ಒಪ್ಪಕೊಳ್ಳಲ್ಲ ಯಾಕೆ ಯಾರು ಅವರ ಫ್ರೆಂಡ್ ನ ಮದುವೆ ಆಗಿ ತಮ್ಮ ಬಾಳ ಸಂಗಾತಿಯಾಗಿ ಮಾಡ್ಕೊಂಡಿಲ್ವಾ ಮಯೂರಿ ಅರ್ಜುನ್ ಹೇಳಿದ ಮಾತನ್ನ ತಲೆಗೆ ಹಾಕೊಂಡು ನೆಮ್ಮದಿ ಕೆಡಿಸ್ಕೋಬೇಡ ಅದು ನಾವು ಇದ್ದಕ್ಕಿದ್ದ ಹಾಗೆ ಮದುವೆ ಪ್ರಸ್ತಾಪ ಮಾಡಿದ್ವಲ್ಲ ಅದಕ್ಕೆ ಅವನು ಹಾಗೆಲ್ಲ ಮಾತಾಡಿದ ನೋಡು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಅವನು ಖಂಡಿತ ಈ ಮದುವೆಗೆ ಒಪ್ಪಕೋತಾನಮ್ಮ ನೋಡು ಈಗಿದನ್ನೆಲ್ಲ ಮರ್ತು ಅರ್ಜುನ್ಗೆ ಏನು ಇಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದರ ಕಡೆ ಗಮನ ಕೊಡು ಮಿಕ್ಕಿದ್ದನ್ನ ನಾನು ಅತ್ತೆಮ್ಮ ನೋಡ್ಕೋತೀವಿ ಅಲ್ವಾ ಅತ್ತೆಮ್ಮ ಹೌದು ಮಯೂರಿ ನೀನೇನು ಯೋಚನೆ ಮಾಡಬೇಡ ನಿನ್ನ ಮದುವೆ ಅರ್ಜುನ್ ಜೊತೆ ಖಂಡಿತ ಆಗುತ್ತೆ ಬಾ ಎಲ್ಲರೂ ಕಾಯ್ತಾ ಇದ್ದಾರೆ ಹೋಗೋಣ ನೀನು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ ಮೊದಲು ಅದರಿಂದ ಹೊರಗಡೆ ಬಾ ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ ಯಾವುದಾದರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ ಅದಿತಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ ನಾವಿದೀವಲ್ಲ ನೀನ್ ಯಾಕೆ ಚಿಂತೆ ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ ವೆಜ್ ಖಾರಪಾತ್ ಮಾಡುವ ವಿಧಾನ ಒಂದು ಬಾಣಲಿಗೆ ತುಪ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಹಾಕಿ ಹುರಿದು ಕರಿಬೇವು ಬಾಡಿಗೆ ಮೆಣಸಿನಕಾಯಿ ಕ್ಯಾರೆಟ್ ಬಟಾಣಿ ಟೊಮ್ಯಾಟೊ ಕಲ್ಲುಪ್ಪು ಬೆಲ್ಲ ಬಿಸಿಬೇಳೆಬಾತ್ ಪುಡಿ ಅರಿಶಿನ ರವೆಯ ಮೂರು ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಬಾತ್ ಸವಿಯಲು ಇಷ್ಟೊತ್ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ
ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?